ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಒಂದು ಕಪ್ ಗೋಧಿ ಹಿಟ್ಟನ್ನು ಬಳಸಿ ಮನೆಯವರೆಲ್ಲ ಹೊಟ್ಟೆ ತುಂಬುವಷ್ಟು ಸ್ನ್ಯಾಕ್ಸ್ನ ತಿನ್ಬೋದು. ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ನಾವು ಮಾಡೋ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ 2 ಸ್ಪೂನ್ ಆಗೋಷ್ಟು, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಬೇಕು. ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು, ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕು. ತೆಳು ಆದರೆ ನಾವು ಮಾಡೋ ಸ್ನ್ಯಾಕ್ಸು ಸಾಫ್ಟ್ ಆಗುತ್ತೆ. 5 ನಿಮಿಷ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ತೀನಿ. ಗೋಧಿ ಹಿಟ್ಟು ಇದೇ ಥರ ಕಲಿಸ್ಕೊಬೇಕು. ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತೀನಿ. ನಾವು ಮಾಮೂಲು ಚಪಾತಿ ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಅಗಲ ಮಾಡ್ಕೊಬೇಕು ನೋಡಿ. ಒಂದು ಬಟ್ಲು ತೋರಿಸ್ತಾ ಇದ್ದೀನಲ್ಲ, ಆ ಥರ ಬಟ್ಲು ತೊಗೊಂಡು ಹಿಂದುಗಡೆಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನೀಟಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ. ಚಪಾತಿ ಮಾಡ್ಕೊಂಡಲ್ಲ ಅದ್ರ ಮೇಲೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಒಳಗಡೆ ಇದನ್ನು ಕಟ್ ಮಾಡಿ ತೆಗಿಬೇಕು. ನಿಮ್ಮ ಹತ್ರ ಈ ಥರ ಬಟ್ಲಿಲ್ಲ ಅಂದರೆ ಚಾಕು ಸಹಾಯದಿಂದ ಕೂಡ ಕಟ್ ಮಾಡ್ಕೊಬೋದು ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ರೆಡಿ ಇದೆ ಬಟ್ಲು ನಮ್ಮದು. ಈ ಥರ ಮಾಡ್ಕೊಬೇಕು. ನಾನು ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾಡಿದ್ವಲ್ಲ ಆ ಬಟ್ಲನ್ನ ನಾವು ಎಣ್ಣೆ ಈ ಥರ ಮಾಡಿ ಮಾಡಿ ಬೇಯಿಸ್ಕೊಬೇಕು. ನಮಗೆ ಸುತ್ತ ಬೇಯಬೇಕು. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ. ಈ ಥರ ಬೆಂದ ಮೇಲೆ ನೀಟಾಗಿ ಬಿಚ್ಕೊಳ್ಳುತ್ತದು. ನಿಧಾನಕ್ಕೆ ತಕ್ಕೊಬೇಕು. ಇಲ್ಲಾಂದರೆ ಒಂದ್ಸರಿ ನೀವು ತೆಗೆದು ತಣ್ಣಗಾದ್ಮೇಲೆ ಕೂಡ ಓಪನ್ ಮಾಡಿ ಮತ್ತೆ ಒಳಗಡೆಯಿಂದ ಬೇಯಿಸ್ಕೊಬೇಕಾಗತ್ತೆ ನೋಡಿ. ಈ ಥರ ಮಗ್ಚ ಹಾಕಿ ಕೂಡ ಬೇಯಿಸ್ಕೊಬೇಕು. ನಮಗಿದು ಕ್ರಿಸ್ಪಿಯಾಗಿ ಬೇಯಬೇಕು ನೋಡಿ. ಈ ಥರ ಎರಡೂ ಸೈಡು ಬೇಯಿಸ್ಕೊಬೇಕು. ಇದು ಕ್ರಿಸ್ಪಿ ಆದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಮ್ಮ ಬಟ್ಲು ರೆಡಿ ಇದೆ ನೋಡಿ. 3 ಬಟ್ಲು ಮಾಡ್ಕೊಂಡಿದ್ದೀನಿ ನಾನು. ನಾನು ಮೊದಲೇ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ. ಸ್ಟಫಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಒಂದು ಬಟ್ಲು ತೊಗೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸಿದ್ದು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಬ್ಲ್ಯಾಕ್ ಸಾಲ್ಟು, ಬ್ಲ್ಯಾಕ್ ಪೆಪ್ಪರು, ಚಾಟ್ ಮಸಾಲ, ಖಾರದ ಪುಡಿ, ನಿಂಬೆಹಣ್ಣಿನ ಜ್ಯೂಸು, ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕು. ನೀವು ಇದಕ್ಕೆ ಕಡಲೆ ಬೀಜ ಫ್ರೈ ಮಾಡಿ ಕೂಡ ಹಾಕೋಬೋದು, ಕ್ಯಾರೆಟ್ ತುರಿ ಕೂಡ ಹಾಕೊಬೋದು. ನಾನಿಲ್ಲಿ ಒಂದು ಸರಿ ಪುರಿನ ಬಿಸಿ ಎಣ್ಣೆಗೆ ಹಾಕಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿ ಇದ್ದರೆ ಅದೇ ಥರ ಕೂಡ ಹಾಕೋಬೋದು. ಇದೇ ಥರ ಬಿಸಿ ಎಣ್ಣೆಗೆ ಅವಲಕ್ಕಿ ಕೂಡ ಹಾಕಿ ಹಾಕೊಬೋದು ನೋಡಿ. ಎತ್ತಿಟ್ಕೊಳ್ತೀನಿ ನೋಡಿ. ಆ 3 ಬೌಲ್ ಮಾಡ್ಕೊಂಡಿದ್ವಲ್ಲ ಆ ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ಟಫಿಂಗು. ಮಹಾರಾಷ್ಟ್ರದಲ್ಲಿ ಫೇಮಸ್ ಚಾಟ್ ಇದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಖಾರ ಬುಂದಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಣ್ಣ ಖಾರ ಬೇಕಿದ್ರೂ ಹಾಕೋಬೋದು, ಮೊಸರು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದೀನಿ ನೋಡಿ. ರೆಡಿ ಇದೆ. ತುಂಬಾ ರುಚಿಯಾಗಿರುತ್ತೆ ನೋಡಿ. ಎಲ್ಲದೂ ರೆಡಿ ಇದೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.